ವಿದ್ಯಾರ್ಥಿಗಳೇ, ಇಂದು ನಾವು ವ್ಯಾಕರಣ ಭಾಗದ ಅವ್ಯಯಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅವ್ಯಯಗಳು ಅಂದರೆ ಏನು ನೋಡ್ರಿ. ರೂಪ ಭೇದಗಳಿಲ್ಲದೆ, ಅಂದರೆ ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ ಒಂದೇ ರೂಪದಲ್ಲಿರುವ ಶಬ್ದಗಳನ್ನು ಅವ್ಯಯಗಳು ಎನ್ನುವರು. ಅವ್ಯಯಗಳಂದ್ರೆ ಇವು ಶಬ್ದಗಳು ಬರ್ತಾವು. ಆ ಶಬ್ದಗಳ ಬಳಕೆಯನ್ನು ಮಾಡುವಾಗ ನಮಗೆ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ. ಅಂದರೆ ಲಿಂಗಗಳಂದ್ರೆ ನಿಮಗೆ ಗೊತ್ತದ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ. ವಚನ ಅಂದರೆ ಏಕವಚನ, ಆಮೇಲೆ ಬಹುವಚನ. ವಿಭಕ್ತಿ ಅಂದ್ರೆ ಪ್ರಥಮ, ದ್ವಿತೀಯ, ತೃತೀಯ ವಿಭಕ್ತಿಗಳದ. ಅಂದ್ರೆ ನಾವು ಈ ಅವ್ಯಯಗಳನ್ನು, ಈ ಶಬ್ದಗಳ ಬಳಕೆಯನ್ನು ಮಾಡುವಾಗ ಇಲ್ಲಿ ಲಿಂಗದ ವಚನ ಐತಿ, ವಿಭಕ್ತಿ ಅಂದ ಯಾವುದೇ ಒಂದು ಬದಲಾವಣೆ ಈ ಶಬ್ದಗಳಿಗೆ ಆಗುವುದಿಲ್ಲ. ಈ ಲಿಂಗ ಆಗಲಿ ವಚನಗಳ ಮೇಲೆ, ಈಗ ಲಿಂಗ ಸ್ತ್ರೀಲಿಂಗ ಇತ್ತಂದ್ರೆ ಅವಳು ಹಾಡುತ್ತಾಳೆ ಅಂತ ಹೇಳ್ತೀವಿ ನಾವು. ಅವಳು ಇಲ್ಲಿ ಸ್ತ್ರೀಲಿಂಗದ ಹಾಡುತ್ತಾಳೆ, ಇಲ್ಲಿ ಕ್ರಿಯಾಪದದೊಳಗೂ ಅಲ್ಲಿ ಹಾಡುತ್ತಾನೆ ನಾವು ಅಂದಿಲ್ಲ, ಹಾಡುತ್ತಾಳೆ ಅಂತ ಹೇಳಿವಲ್ಲ ನಾವು. ಅಲ್ಲಿ ಲಿಂಗ ಯಾವುದದ ಆ ಕ್ರಿಯಾಪದ ಅದರ ಮೇಲೆ ಚೇಂಜ್ ಆಗ್ತದೆ. ಆದರೆ ಈ ಅವ್ಯಯ ಶಬ್ದಗಳನ್ನು ನಾವು ಬಳಕೆ ಮಾಡುವಾಗ ಇಲ್ಲಿ ಯಾವುದೇ ಒಂದು ವ್ಯತ್ಯಾಸ ನಮಗೆ ಕಂಡು ಬರೋಂಗಿಲ್ಲ. ಲಿಂಗ ಅದರ ವ್ಯತ್ಯಾಸ ಆಗಲಿ, ವಚನದ ವ್ಯತ್ಯಾಸ ಆಗಲಿ, ಅಥವಾ ವಿಭಕ್ತಿಗಳ ಒಂದು ವ್ಯತ್ಯಾಸ ನಮಗೆ ಕಂಡು ಬರುವುದಿಲ್ಲ. ಈ ಶಬ್ದಗಳ ಪ್ರಯೋಗ ಎಲ್ಲೇ ಆದ್ರೂ ಅವು ಒಂದೇ ರೂಪದಲ್ಲಿ ಇರ್ತಾವು. ಇಲ್ಲಿ ಯಾವುದೇ ಒಂದು ಶಬ್ದದ ಬದಲಾವಣೆ ಆಗಂಗಿಲ್ಲ. ನೋಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ ಡೆಫಿನಿಷನ್. ರೂಪ ಭೇದಗಳಿಲ್ಲದೆ, ಅಂದರೆ ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ, ವಿಕಾರವಿಲ್ಲದೆ ಅಂದ್ರೆ ಬದಲಾವಣೆ ಇಲ್ಲದೆ ಒಂದೇ ರೂಪದಲ್ಲಿರುವ ಶಬ್ದಗಳನ್ನು ಅವ್ಯಯಗಳು ಎನ್ನುವರು. ನೀವು ಡೆಫಿನಿಷನ್ ತಿಳಿತಲ್ಲ, ಈಗ ಉದಾಹರಣೆಗಳನ್ನು ನೋಡ್ರಿ, ಗೊತ್ತಾಗ್ತದ. ಉದಾಹರಣೆಗೆ ಮತ್ತು, ಹಾಗೆ, ಆದರೆ, ಬಳಿಕ, ಸುಮ್ಮನೆ ಇತ್ಯಾದಿ. ಇವು ವಾಕ್ಯಗಳಲ್ಲಿ ಪ್ರಯೋಗ ಮಾಡಿದಾಗ ನಿಮಗೆ ಇನ್ನಷ್ಟು ಇದ್ರ ಬಗ್ಗೆ ನಾಲೆಜ್ ಬರ್ತದೆ. ನೋಡ್ರಿ, ನನ್ನ ಬಳಿಕ ಹರೀಶ ಬರುತ್ತಾನೆ. ಇಲ್ಲಿ ಬಳಿಕ ಅನ್ನೋದೇನು ಅವ್ಯಯ ಶಬ್ದ. ಅಂದರೆ ಇಲ್ಲಿ ನನ್ನ ಬಳಿಕ, ಸುರೇಶನ ಬಳಿಕ, ಅವಳ ಬಳಿಕ, ಇಲ್ಲಿ ಯಾವ್ದು ಬೇಕಾದ ಲಿಂಗವನ್ನು ಬಳಸಿದ್ರು ನಿಮಗಿಲ್ಲೇನು ಆ ಬಳಿಕ ಅನ್ನೋ ಶಬ್ದ ಏನಾದ್ರು ಚೇಂಜ್ ಆಯ್ತೇನು? ಇಲ್ಲ. ಅಂದರೆ ಇಲ್ಲಿ ಡೆಫಿನಿಷನ್ದೊಳಗೆ ಅದ ನೋಡ್ರಿ, ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ. ಈ ಲಿಂಗ ಸ್ತ್ರೀಲಿಂಗ ಐತಂತೇಳಿ ಆ ಶಬ್ದ ಅವ್ಯಯ ಶಬ್ದ ಚೇಂಜ್ ಆಗಂಗಿಲ್ಲ. ವಚನ ಇಲ್ಲಿ ಏಕವಚನ ಐತಂತೇಳಿ ಅಲ್ಲಿ ಅವ್ಯಯ ಶಬ್ದ ಚೇಂಜ್ ಆಗಂಗಿಲ್ಲ. ಅಂದರೆ ಒಂದೇ ರೂಪದೊಳಗೆ ಇರ್ತದೆ. ಯಾವುದೇ ನೀವು ಲಿಂಗ ಬಳಸ್ರಿ, ವಚನ ವಿಭಕ್ತಿ ಬಳಸಿದ್ರು ಆ ಅವ್ಯಯ ಶಬ್ದ ಏನಾಗ್ತದೆ? ಒಂದೇ ರೂಪದಲ್ಲಿ ಇರ್ತದೆ. ಅಂಥ ಶಬ್ದಗಳಿಗೆ ನಾವು ಅವ್ಯಯ ಅಂತ ಕರಿತೀವಿ. ಶಂಕರ ಮತ್ತು ಮಹೇಶ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು. ಇಲ್ಲಿ ಶಂಕರ ಮತ್ತು ಮಹೇಶ, ಇಲ್ಲಿ ಲಿಂಗ ಏನದಾವ ಎರಡು? ಪುಲ್ಲಿಂಗ ಅದಾವ. ಅದು ನಾ ಸ್ತ್ರೀಲಿಂಗ ಹಾಕ್ತೀನಿ. ರಾಧಾ ಮತ್ತು ರಾಣಿ ಇಬ್ಬರು ಆತ್ಮೀಯ ಸ್ನೇಹಿತೆಯರಾಗಿದ್ದರು. ಮತ್ತು ಅನ್ನೋದಿಲ್ಲಿ ಏನಾದ್ರು ಚೇಂಜ್ ಆಯ್ತಾ? ಇಲ್ಲಿ ಲಿಂಗ ಸ್ತ್ರೀಲಿಂಗ ಇತ್ತು. ಅದೇ ರೀತಿ ನಪುಂಸಕಲಿಂಗ ಪ್ರಾಣಿಗಳ ಹೆಸರನ್ನು ತೋತೀನಿ ನಾನು. ಬೆಕ್ಕು ಮತ್ತು ನಾಯಿ ಎರಡು ಸಾಕುವ ಪ್ರಾಣಿಗಳು, ಸಾಕು ಪ್ರಾಣಿಗಳದಾವು ಅಂತ ಹೇಳ್ತೀನಿ. ಇಲ್ಲಿ ಮತ್ತು ಅನ್ನೋದು ಏನಾದ್ರು ಚೇಂಜ್ ಆಯಿತು? ಇಲ್ಲ. ಅಂದರೆ ಇಲ್ಲಿ ಅವ್ಯಯ ಅಂದ್ರೆ ಏನು? ಇಲ್ಲಿ ಲಿಂಗ ವಚನ ವಿಭಕ್ತಿಯ ಯಾವುದೇ ಒಂದು ಬದಲಾವಣೆ ಈ ಶಬ್ದದೊಳಗೆ ಇರಂಗಿಲ್ಲ. ನಾವು ಎಲ್ಲಿ ಬೇಕಾದಲ್ಲಿ ಈ ಶಬ್ದಗಳನ್ನು ಬಳಕೆ ಮಾಡಬಹುದು. ನೋಡ್ರಿ, ಕೋಗಿಲೆ ಚೆನ್ನಾಗಿ ಹಾಡುತ್ತದೆ. ಕೋಗಿಲೆಯದು ಹಕ್ಕಿಯದ, ಹೌದಾ? ಅವಳು ಚೆನ್ನಾಗಿ ಹಾಡುತ್ತಾಳೆ, ಅವನು ಚೆನ್ನಾಗಿ ಹಾಡುತ್ತಾನೆ ಅನ್ಬಹುದಲ್ಲ. ಈ ಚೆನ್ನಾಗಿ ಅನ್ನೋ ಶಬ್ದ ಏನಾರು ಇಲ್ಲಿ ಚೇಂಜಸ್ ಆಯಿತು? ನಾನು ಲಿಂಗ ಬದಲಾವಣೆ ಮಾಡೀನಿ, ಆದರೆ ಅವ್ಯಯ ಶಬ್ದ ಏನಾದರೂ ಬದಲಾವಣೆ ಆಯ್ತೇನು? ಇಲ್ಲ. ಅಂದರೆ ಇದು ಶಬ್ದ ಯಾವುದೇ ಲಿಂಗ ಇದ್ರೂ ಈ ಅವ್ಯಯ ಶಬ್ದ ಒಂದೇ ರೂಪದೊಳಗಿರ್ತದೆ, ಇದು ಬದಲಾವಣೆ ಹೊಂದುವುದಿಲ್ಲ. ಅದಕ್ಕೆ ಇವು ಅವ್ಯಯ ಅಂತ ಕರೆದೀವಿ. ಇನ್ನೊಂದು ಉದಾಹರಣೆ, ಅವನು ಸುಮ್ಮನೆ ಕುಳಿತಿದ್ದನು. ನಾಯಿಯು ಸುಮ್ಮನೆ ಕುಳಿತಿತ್ತು, ಬೆಕ್ಕು ಸುಮ್ಮನೆ ಕುಳಿತಿತ್ತು ಅನ್ಬೋದಲ್ಲ. ಈ ಸುಮ್ಮನೆ ಅನ್ನೋ ಶಬ್ದ ಏನು? ಇಲ್ಲಿ ಅವ್ಯಯ. ನೋಡ್ರಿ, ಇದೇ ಥರ ಅವ್ಯಯ ಪದಗಳನ್ನು ನೋಡ್ರಿ ಕೆಲವೊಂದು ಅದಾವ. ಆದ್ದರಿಂದ, ಏಕೆಂದರೆ, ಚೆನ್ನಾಗಿ, ಹಾಗಾದರೆ, ಅಥವಾ, ಇಲ್ಲವೇ, ಹೊರತು, ಹೇಗೆ,
ಅಲ್ಲಿ, ಒಡನೆ, ಮೆಲ್ಲನೆ, ಹೇಗೆ, ಅಂತು, ಇಂತು, ಮೆಲ್ಲಗೆ ಮುಂತಾದವು. ಇನ್ನು ಸಾಕಷ್ಟು ಅವ್ಯಯ ಶಬ್ದಗಳು ನಿಮಗೆ ಸಿಗ್ತಾವು. ನೀವು ಅವ್ಯಯ ಶಬ್ದಗಳನ್ನು ಹೆಂಗೆ ಕಂಡು ಹಿಡಿಬೇಕಂದ್ರೆ ನೀವು ಯಾವುದೇ ಒಂದು ವಾಕ್ಯದಲ್ಲಿ ಅವ್ಯಯ ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾಗ ಅಲ್ಲಿ ಯಾವ ಬದಲಾವಣೆಯೂ ಆಗಬಾರದು. ಇಲ್ಲಿ ಲಿಂಗ ಬದಲಾವಣೆ ಆದ್ರೂ ಅವ್ಯಯ ಶಬ್ದ ಬದಲಾಗಂಗಿಲ್ಲ. ನೀವು ವಚನ ಬದಲಾವಣೆ ಮಾಡಿದ್ರೂ ಆ ಅವ್ಯಯ ಶಬ್ದ ಏನಾಗ್ತದ, ಬದಲಾವಣೆ ಆಗಂಗಿಲ್ಲ. ಅಂಥ ಎಲ್ಲ ಶಬ್ದಗಳಿಗೆ ನೀವು ಅವ್ಯಯ ಪದಗಳಂತ ಕರಿಬೇಕು. ನೋಡ್ರಿ, ಅವ್ಯಯಗಳಲ್ಲಿ 8 ಪ್ರಕಾರಗಳು ಬರ್ತಾವು. ನಿಮಗೆ ನಿಮ್ಮ ಒಂದು 9th ಕ್ಲಾಸಿಗೆ ಬರೋದು ಕೇವಲ ಒಂದೇ. ಆ 8 ಪ್ರಕಾರಗಳನ್ನು ಹೇಳಿ ಕೆಲವೊಂದು ಉದಾಹರಣೆ ಹೇಳ್ತೀನಿ. ಅದ್ರ ಬಗ್ಗೆ ಏನು ನಿಮಗೆ ಡೆಫಿನಿಷನ್ ಇರಂಗಿಲ್ಲ. ಅನುಕರಣ ಅವ್ಯಯನೇ ನಿಮ್ಗೆ ಇಂಪಾರ್ಟೆಂಟ್ ಅದ. ಅದ್ರ ಬಗ್ಗೆ ಡೆಫಿನಿಷನ್ ಮತ್ತು ಎಕ್ಸಾಂಪಲ್ಗಳನ್ನು ಕೊಟ್ಟದ. ಇದ್ರ ಬಗ್ಗೆ ನೀವು ಜಸ್ಟ್ ತಿಳ್ಕೋರಿ, ಅದ್ರ ಉದಾಹರಣೆಗಳನ್ನು ತಿಳ್ಕೊಂಡ್ರು ನಿಮ್ಗೆ ಗೊತ್ತಾಗ್ತದೆ. ನೋಡ್ರಿ, ಅವ್ಯಯಗಳಲ್ಲಿ 8 ವಿಧಗಳು. ಒಂದೇದು ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಂತಾವ್ಯಯ, ತದ್ದಿತಾಂತ ಅವ್ಯಯ, ಅವಧಾರಣಾರ್ಥಕ ಅವ್ಯಯ. ಇವು ಅವ್ಯಯಗಳಲ್ಲಿ 8 ಪ್ರಕಾರಗಳು. ಅದರೊಳಗೆ ಮೊದಲನೇದು ಯಾವುದು ಬರ್ತದಂದ್ರೆ ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಅಂದ್ರೇನು? ಇಲ್ಲಿ ಕ್ರಿಯೆಯು ಯಾವ ರೀತಿ ನಡೆದೈತಿ ಅಂತ ಹೇಳುವಂಥ ಶಬ್ದಗಳು ಇಲ್ಲಿ ಸಾಮಾನ್ಯ ಅವ್ಯಯದೊಳಗೆ ಬರ್ತದೆ. ಅಂದರೆ ಕ್ರಿಯೆ ಯಾವ ಕಾಲದೊಳಗೆ ನಡೀತು, ಯಾವ ಸ್ಥಳದೊಳಗೆ ನಡೀತು, ಯಾವ ರೀತಿಯಲ್ಲಿ ನಡೀತು ಅಂತ ಇಲ್ಲಿ ಸಾಮಾನ್ಯ ಅವ್ಯಯ ಶಬ್ದಗಳು ನಮಗೆ ಗೊತ್ತಾಗ್ತದೆ. ಉದಾಹರಣೆಗೆ ಅಲ್ಲಿ, ಎಲ್ಲಿ, ಆಗ, ನಿನ್ನೆ, ಅಂದು, ಚೆನ್ನಾಗಿ, ಹಾಗೆ, ಹೀಗೆ ಇತ್ಯಾದಿ. ಇಲ್ಲಿ ಕ್ರಿಯೆ ಯಾವ ರೀತಿ ನಡೀತು, ಸ್ಥಳ ಎಲ್ಲಿ ನಡೀತು, ಕ್ರಿಯೆ ನಡೆದಂಥ ಸ್ಥಳ ಯಾವುದು, ಕಾಲ ಯಾವಾಗ ನಡೀತು, ಹೇಗೆ ನಡೀತು ಅಂತ ತಿಳಿಸುವಂಥ ಇವು ಸಾಮಾನ್ಯ ಅವ್ಯಯ ಒಂದು ಶಬ್ದಗಳು. ಇನ್ನು ಎರಡನೇದೇನು, ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಅಂದ್ರೆ ಅದು ಹೇಳಿದ್ರೆ ಇದು ನಿಮ್ಗೆ ಡೀಟೇಲ್ ಆಗಿ ಬರ್ತದೆ. ಇಲ್ಲಿ ಪ್ರಕಾರದೊಳಗೆ ಸ್ವಲ್ಪ ಉದಾಹರಣೆಗಳನ್ನು ತೊಗೊಂಡು ಹೇಳಿನಿ ನಿಮ್ಗೆ. ಲಾಸ್ಟಿಗೆ ನಾ ಏನು ಮಾಡ್ತೀನಿ, ಇದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಅನುಕರಣ ಅವ್ಯಯ ಅಂದ್ರೇನು? ಇಲ್ಲಿ ಅರ್ಥವಿಲ್ಲದ ಕೆಲವೊಂದು ಧ್ವನಿ ವಿಶೇಷತೆಗಳನ್ನು ನಾವು ಕೇಳಿದ ಹಾಗೆ ಪುನಃ ಉಚ್ಚಾರ ಮಾಡಿ ಹೇಳುವುದಕ್ಕೆ ಅನುಕರಣ ಅವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಸರ ಸರ, ದಪ ದಪ, ಜುಳು ಜುಳು, ಗುಡು ಗುಡು, ಢಣ ಢಣ ಇತ್ಯಾದಿ. ಇವು ಅನುಕರಣ ಅವ್ಯಯಕ್ಕೆ ಒಂದು ಉದಾಹರಣೆಗಳು. ಇನ್ನು ಮೂರನೇದ್ದು ಭಾವಸೂಚಕ ಅವ್ಯಯ. ಭಾವಸೂಚಕ ಅಂದ್ರೆ ನಮ್ಮ ಕೆಲವೊಂದು ಭಾವನೆಗಳಿರ್ತಾವೆ ವ್ಯಕ್ತಿಗಳಲ್ಲಿ. ಎಂಥ ಭಾವನೆಗಳಿರ್ತಾವ? ಹರ್ಷ, ದುಃಖ, ಕೋಪ, ಆಶ್ಚರ್ಯ, ಮೆಚ್ಚುಗೆ, ತಿರಸ್ಕಾರ ಇತ್ಯಾದಿ ಮನೋಭಾವಗಳನ್ನು ನಾವು ವ್ಯಕ್ತಪಡಿಸುವಾಗ ಕೆಲವೊಂದು ಅರ್ಥವಿಲ್ಲದ ಶಬ್ದಗಳನ್ನು ಬಳಸ್ತೀವಿ. ಅಂಥದಕ್ಕೆ ನಾವು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಎಂಥ ಶಬ್ದಗಳು ಅವು ನೋಡ್ರಿ, ಅಯ್ಯೋ, ಆಹಾ, ಭಲೇ, ಅಬ್ಬ, ಓಹೋ, ಎಲ ಇತ್ಯಾದಿ. ಕೆಲವೊಂದು ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಾಗ ನಾವು ಇಂಥ ಶಬ್ದಗಳನ್ನು ಬಳಕೆ ಮಾಡ್ತೀವಿ. ಅದೇ ರೀತಿ ನಾಲ್ಕನೇದು ಯಾವುದು, ಕ್ರಿಯಾರ್ಥಕಾವ್ಯಯ. ಕ್ರಿಯಾರ್ಥಕಾವ್ಯ ಅಂದ್ರೆ ಇವು ವಾಕ್ಯದಲ್ಲಿ ಕ್ರಿಯಾಪದದ ಒಂದು ಸ್ಥಾನದಲ್ಲಿ ಇರ್ತಾವು. ಕ್ರಿಯೆಯ ಅರ್ಥವನ್ನು ಹೇಳುವಂತಹ ಶಬ್ದಗಳು ಅಥವಾ ಕ್ರಿಯೆಯ ಅರ್ಥವನ್ನು ಪೂರ್ಣಗೊಳಿಸುವಂತಹ ಶಬ್ದಗಳಿಗೆ ನಾವೇನಂತ ಕರಿತೀವಿ, ಕ್ರಿಯಾರ್ಥಕಾವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಉಂಟು, ಬೇಕು, ಸಾಕು, ನನಗೆ ಊಟ ಬೇಕು, ನನಗೆ ದುಡ್ಡು ಸಾಕು, ಈ ಥರ ಹೇಳ್ತೀವಲ್ಲ, ಅವೆಲ್ಲ ಎಲ್ಲಿ ಬರ್ತಾವು, ಒಂದು ಕ್ರಿಯಾಪದದಲ್ಲಿ ಬರ್ತಾವು. ಕ್ರಿಯೆಯ ಅರ್ಥವನ್ನು ತಿಳಿಸ್ತಾವ ಕ್ರಿಯಾಪದದ ಜಾಗದಲ್ಲಿ, ಅಂದರೆ ಸ್ಥಾನದೊಳಗೆ ಇವು ಶಬ್ದಗಳು ಬರ್ತಾವು. ಉಂಟು, ಬೇಕು, ಸಾಕು, ಬೇಡ, ಇಲ್ಲ, ಹೌದು ಇತ್ಯಾದಿ. ಇನ್ನು ಐದನೇದು ಸಂಬಂಧಾರ್ಥಕಾವ್ಯಯ. ಸಂಬಂಧಾರ್ಥಕಾವ್ಯಯ ಅಂದರೆ ಇಲ್ಲಿ ಏನು ಹೇಳ್ತದೆ, 2 ಅಥವಾ ಹಲವು ಪದಗಳು ಏನು ಮಾಡ್ತಾವು, ಒಂದು ಸಂಬಂಧವನ್ನು ತೋರಿಸುವಂಥ ಶಬ್ದಗಳು. ಈ ವಾಕ್ಯದೊಳಗೆ ಹೇಳ್ತಿರ್ತೀವಿ ನಾವು, ಒಂದು ವಾಕ್ಯ ಆಗಿಂದ ಮುಂದಿನ ವಾಕ್ಯ ಹೇಳಬೇಕಂದ್ರೆ ನಾವು ಮತ್ತು ಅಂತ ಬಳಸ್ತೀವಿ, ಹಾಗಾದರೆ ಅಂತ ಬಳಸ್ತೀವಿ. ಆಮೇಲೆ ವ್ಯಕ್ತಿಗಳ ಹೆಸರನ್ನು ಹೇಳುವಾಗ ನಾವು ಮತ್ತು ಅಂತ ಬಳಸ್ತೀವಲ್ಲ, ಸುರೇಶ ಮತ್ತು ಮಹೇಶ, ಆಮೇಲೆ ಸವಿತಾ ಮತ್ತು ಕವಿತಾ, ಈ ಥರ ಇಲ್ಲೇನಾಗ್ತದೆ, ಆ ಶಬ್ದಗಳ ಒಂದು ಸಂಬಂಧವನ್ನು ಹೇಳ್ತದೆ. ಆಮೇಲೆ ವಾಕ್ಯಗಳ ಸಂಬಂಧವನ್ನು ತೋರಿಸುವಂಥ ಶಬ್ದಗಳಿಗೆ ನಾವೇನಂತ ಕರಿತೀವಿ, ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಮತ್ತು,
ಅಥವಾ ಆದ್ದರಿಂದ ಹಾಗಾದರೆ ಹಾಗೂ ಇತ್ಯಾದಿ. ಇನ್ನು ಆರನೇದು ಕೃದಂತಾವ್ಯಯ. ಈ ಕೃದಂತಾವ್ಯಯ ಅಂದ್ರೇನು? ಕೃತ್ ಪ್ರತ್ಯಯಗಳು ಧಾತುಗಳ ಮುಂದೆ ಸೇರಿದಾಗ ಕೃದಂತಾವ್ಯಯಗಳಾಗುವವು. ಕೃತ್ ಪ್ರತ್ಯಯಗಳಂದ್ರೆ ಎಂಥವು? ಇರಲು, ಇರಲಾಗಿ, ಅರೆ, ಅಲು, ಅದೇ, ಇವೆಲ್ಲ ಕೃತ್ ಪ್ರತ್ಯಯಗಳು. ಈ ಕೃತ್ ಪ್ರತ್ಯಯಗಳು ಎಲ್ಲಿ ಸೇರ್ತಾವಂದ್ರೆ ಧಾತುಗಳ ಮುಂದೆ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಈ ಕೃತ್ ಪ್ರತ್ಯಯಗಳು ಧಾತುಗಳ ಮುಂದೆ ಸೇರಿದಾಗ ಅದು ಕೃದಂತಾವ್ಯಯ ಆಗ್ತದೆ. ಉದಾಹರಣೆಗೆ ಬರುತ್ತ ಪ್ಲಸ್ ಇರಲು, ಬರುತ್ತಿರಲು, ಬರುತ್ತಿರಲಾಗಿ, ಹೋದರೆ, ಹಾಡಲು, ನಗದೆ ಇತ್ಯಾದಿ ಕೃದಂತಾವ್ಯಯಕ್ಕೆ ಉದಾಹರಣೆ. ಇನ್ನು ಏಳನೇದು ತದ್ದಿತಾಂತಾವ್ಯಯ. ಇಲ್ಲಿ ಕೃದಂತಾವ್ಯಯ ಧಾತುಗಳ ಮುಂದೆ ಸೇರಿದ್ರೆ ತದ್ದಿತಾಂತ ಅವ್ಯಯ ನಾಮಪದದ ಮುಂದೆಯೂ ಸೇರ್ತಾವು. ನಾಮಪದ ಅಂದ್ರೆ ಗೊತ್ತಿಲ್ಲ, ನಾಮಗಳು, ಹೆಸರನ್ನು ಸೂಚಿಸುವಂತಹ ಪದಗಳು ನಾಮಪದಗಳಂತ ಕರಿತೀವಿ. ನಾಮಗಳ ಮುಂದೆ ಇವು ಅವ್ಯಯಗಳು ಸೇರ್ತಾವು. ಎಂಥವು ಇವು ಅವ್ಯಯಗಳು? ತದ್ದಿತಾಂತ ಅವ್ಯಯಗಳಂದ್ರೆ ಅಂತೆ, ಹಾಗೆ, ವರೆಗೆ, ಇಂಥ. ಇವುಗಳನ್ನು ಸೇರಿ ಯಾವ ರೀತಿ ಶಬ್ದಗಳಾಗ್ತವು? ರಾಮನಂತೆ, ಹಕ್ಕಿಯ ಹಾಗೆ, ಶಾಲೆಯವರೆಗೆ, ದೇವರಿಗಿಂತ, ಈ ರೀತಿ ತದ್ದಿತಾಂತ ಅವ್ಯಯಗಳು ಬರ್ತಾವು. ಇನ್ನು ಎಂಟನೇದು ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯ ಅಂದರೆ ಇಲ್ಲೇನು? ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದಕ್ಕೆ ನಾವು ಅವಧಾರಣೆ ಅಂತ ಕರಿತೀವಿ. ಈಗ ಭಾಳಷ್ಟು ಪುಸ್ತಕಗಳು ಇರ್ತಾವೆ, ಅಲ್ಲಿ ಅದೇ ಪುಸ್ತಕ ಅಂತ ಹೇಳ್ತೀವಿ. ಭಾಳಷ್ಟು ಜನ ಇದ್ದಾಗ ಅವನೇ, ಅವಳೇ, ಅವರೇ, ಅದು ನನ್ನದೇ. ಇಲ್ಲಿ ಅವಧಾರಣಾರ್ಥಕ ಅಂದ್ರೇನು? ಏಕಾರವನ್ನು ನಾವು ಬಳಕೆ ಮಾಡ್ತೀವಿ. ಹೌದಾ? ಒಂದನ್ನು ನಿಶ್ಚಯವಾಗಿ ಅಂದರೆ ಕಾನ್ಫಿಡೆಂಟಾಗಿ ಹೇಳುವುದು, ಅದು ಅವಧಾರಣಾರ್ಥಕ ಅವ್ಯಯ ಅನ್ನಿಸ್ತದೆ. ಅಲ್ಲಿ ಏಕಾರವನ್ನು ಒಳಗೊಂಡಿರ್ತದೆ. ಯಾವ ರೀತಿ? ಉದಾಹರಣೆಗೆ ಅದೇ, ಇದೇ, ನಾನೇ, ಅವರೇ, ಅವಳೇ, ಅವೇ, ಇವೆಲ್ಲ ಅವಧಾರಣಾರ್ಥಕ ಅವ್ಯಯಕ್ಕೆ ಉದಾಹರಣೆ. ನಿಮಗೆ ಮೊದಲೇ ಹೇಳಿದಾಗ ನಿಮಗೆ ನೈಂತಕ್ಕೆ ಅನುಕರಣ ಅವ್ಯಯ ಬರ್ತದೆ ಅಂತ ಹೇಳಿದ್ನಲ್ಲ, ಅದರ ಬಗ್ಗೆ ಡೀಟೇಲಾಗಿ ನೋಡ್ರಿ. ಅನುಕರಣ ಅವ್ಯಯ ಅಂದ್ರೇನು? ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಕೇಳಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಶಬ್ದಗಳಿಗೆ ಅನುಕರಣ ಅವ್ಯಯ ಅಥವಾ ಅನುಕರಣಾವ್ಯಯ ಅಂತಲೂ ಕರಿತೀವಿ. ಯಾವ ರೀತಿ ಅರ್ಥವಿಲ್ಲದ್ದು? ಈಗ ನಾವು ಕಿವಿಲೆ ಏನಾದರೂ ಒಂದು ಶಬ್ದವನ್ನು ಕೇಳಿರ್ತೀವಿ, ಅದಕ್ಕೆ ಆ ಶಬ್ದಕ್ಕೆ ಅರ್ಥ ಇರಂಗಿಲ್ಲ. ಅದನ್ನು ನಾವು ಯಾವ ರೀತಿ ಹೇಳ್ತೀವಂದ್ರೆ ನಾವೇ ಕೇಳಿವಿ ಅನ್ನುವ ಹಾಗೆ ಪುನಃ ಉಚ್ಚಾರಣೆ ಮಾಡಿರ್ತೀವಿ. ಆ ಕೇಳಿದಂತಹ ಶಬ್ದವನ್ನೇ ನಾವು, ಆ ಧ್ವನಿಯ ಒಂದು ವಿಶೇಷತೆಯನ್ನೇ ನಾವು ನಿಜವಾಗಲೂ ಅದೇ ಥರ ಕೇಳಿವಿ ಅನ್ನೋ ಹಾಗೆ ಪುನಃ ನಾವು ಅನುಕರಣೆ ಮಾಡಿ ಹೇಳುವುದಂದ್ರೆ ಉಚ್ಚಾರಣೆ ಮಾಡಿ ಹೇಳುವಂತಹ ಶಬ್ದಗಳಿಗೆ ಅನುಕರಣಾವ್ಯಯ ಅಂತ ನಾವು ಕರಿತೀವಿ. ಯಾವ ರೀತಿ ಅಂತ ಶಬ್ದಗಳನ್ನು ಕೇಳಿಸಿರ್ತೀವಿ, ನಾವು ಕೇಳಿರ್ತೀವಿ ನೋಡ್ರಿ. ನದಿ ಜುಳು ಜುಳು ಹರಿಯುತ್ತದೆ. ಈಗ ನದಿ ಹರಿಯುವಂಥ ಒಂದು ಶಬ್ದವನ್ನು ನಾವು ಯಾವ ರೀತಿ ಹೇಳ್ತೀವಿ ಅಂದರೆ ಕೇಳಿದ ಹಾಗೆ ಜುಳು ಜುಳು ಅಂದರೆ ನದಿ ಒಂದು ಶಬ್ದ ಕೇಳ್ತೀವಿ, ನದಿ ತನ್ನ ತಾನೇ ಹರಿತಾ ಇರ್ತದೆ. ಆ ನದಿ ಇದೇ ಥರ ಹರಿತದೆ, ಅದೇ ಜುಳು ಜುಳು ಅನ್ನೋ ಶಬ್ದದ ಥರನೇ ಹರಿತದೇನು? ಇಲ್ಲ, ನಾವು ಅದನ್ನು ಹರಿಯುವ ಒಂದು ನದಿಗೆ ಆ ವರ್ಣನೆಯನ್ನು ಮಾಡಿ ಹೇಳಕತ್ತೀವಿ. ಈ ಥರ ಕೇಳಿವಿ ಅಂಥೇಳಿ ನಾವು ಅದಕ್ಕೇನಾದರೂ ಅರ್ಥ ಅದ? ಅರ್ಥವಿಲ್ಲದ ಧ್ವನಿ ವಿಶೇಷ ನೋಡ್ರಿ, ಅನುಕರಣ ಅವ್ಯಯದ ಡೆಫಿನಿಷನ್ನೇ ಏನದ? ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಕೇಳಿದಂತೆ. ನಾವು ಯಾವ ಧ್ವನಿಯನ್ನು ಕೇಳಿರ್ತೀವಿ ಅದಕ್ಕೆ ಅರ್ಥವಿಲ್ಲ, ಆ ಅರ್ಥವಿಲ್ಲದನ್ನು ನಾವು ಆ ಥರ ಕೇಳಿವಿ, ಇದೇ ರೀತಿ ಕೇಳಿವ ಅನ್ನುವ ಹಾಗೆ ಹೇಳ್ತೀವಲ್ಲ, ಉಚ್ಚಾರಣೆ ಮಾಡ್ತೀವಲ್ಲ, ಅಂಥ ಶಬ್ದಗಳಿಗೆ ಅನುಕರಣ ಅವ್ಯಯ ಅಂತ ಕರಿತೀವಿ. ನದಿ ಜುಳು ಜುಳು ಹರಿಯುತ್ತದೆ, ಗಂಟೆ ಢಣ ಢಣ ಬಾರಿಸಿತು, ಬೆಂಕಿ ಧಗ ಧಗ ಉರಿಯುತ್ತಿತ್ತು, ಸರವು
ಪಳಪಳ ಹೊಳೆಯುತ್ತಿತ್ತು. ಇಲ್ಲಿ ಶಬ್ದಗಳನ್ನು ನೋಡ್ರಿ, ಈ ಉದಾಹರಣೆಯೊಳಗೆ ನಾಲ್ಕು ಶಬ್ದಗಳಲ್ಲಿ ಅಂಡರ್ಲೈನ್ ಮಾಡೋದು ನೋಡ್ರಿ, ಜುಳು ಜುಳು, ಢಣ ಢಣ, ಧಗ ಧಗ, ಪಳ ಪಳ. ಇವಕ್ಕೇನಾದರೂ ಜುಳು ಜುಳು ಅನ್ನೋದಕ್ಕೆ ಅರ್ಥದ? ಇಲ್ಲ. ಢಣ ಢಣ ಅನ್ನೋದಕ್ಕೊಂದು ಅರ್ಥದ? ಇಲ್ಲ. ಧಗ ಧಗ ಅನ್ನೋದಕ್ಕೆ ಅರ್ಥದ? ಇಲ್ಲ. ಅದೇ ರೀತಿ ಪಳ ಪಳ ಶಬ್ದಕ್ಕೆ ಅರ್ಥದ? ಇಲ್ಲ. ಈ ಮೇಲ್ಗಡೆ ನೋಡಿದಂಥ ನಾಲ್ಕು ಶಬ್ದಗಳಿಗೆ ಅರ್ಥ ಇಲ್ಲ. ಇವು ಏನು, ಒಂದು ಧ್ವನಿಯ ಒಂದು ವಿಶೇಷತೆಗಳಿವು. ಈಗ ಗಂಟೆ ಹೆಂಗೆ ಬಾರಿಸ್ತದ? ಢಣ ಢಣ ಬಾರಿಸ್ತದ ಅಂತ ಹೇಳ್ತೀವಿ. ಢಣ ಢಣನೇ ಅಂತ ಬಾರಿಸ್ತದ ಅದು? ಇಲ್ಲ. ಅದಕ್ಕೊಂದು ನಾವು ಧ್ವನಿಗೆ ಒಂದು ಹೆಸರನ್ನು ಕೊಟ್ಟೀವಿ, ಅರ್ಥವಿಲ್ಲದ ಧ್ವನಿ ವಿಶೇಷತೆಗಳನ್ನು ನಾವು ಈ ಸದ್ದ ಹಾಗೆ ಕೇಳಿವೇನು ಅಂತ ಹೇಳ್ತೀವಲ್ಲ, ಅದೇ ಅನುಕರಣ ಅವ್ಯಯ. ಅದೇ ರೀತಿ ಕೆಲವೊಂದಿಲ್ಲಿ ಅನುಕರಣ ಅವ್ಯಯ ಪದಗಳನ್ನು ಎಕ್ಸಾಂಪಲ್ ಆಗಿ ಕೊಟ್ಟ ನೋಡ್ರಿ. ನಿಮಗೆ ಘಮ ಘಮ, ಇದು ಹೂವಿನ ಒಂದು ವಾಸನೆಯನ್ನು ಹೇಳ್ತೀವಿ. ಧೋ ಧೋ, ಅದು ಇದು ಮಳೆ ಯಾವ ರೀತಿ ಬರಲಾಗತ್ತದ? ಧೋ ಧೋ ಅಂತ ಸುರಿಲಿಕತ್ತದ ಅಂತ ಹೇಳ್ತೀವಿ. ರೊಯ್ಯನೆ, ಇದೊಂದು ಗಾಳಿ ಬೀಸ್ತದಲ್ಲ, ಯಾವ ರೀತಿ ಬೀಸ್ಲಾಗತ್ತದ ಗಾಳಿ? ರೊಯ್ಯನೆ. ಪಿಳಿ ಪಿಳಿ, ಕಣ್ಣು ಪಿಟಕಿಸ್ತಿರ್ತಾರೆ ನೋಡ್ರಿ, ಕಣ್ಣು ಮುಚ್ಚುವುದು ತೆರೆಯುವುದು ಫಾಸ್ಟಾಗಿ ಮಾಡೋದಕ್ಕೆ ಈ ಕಣ್ಣು ಎಷ್ಟು ಬಿಳಿ ಪಿಳಿ ಪಿಟಕ್ಸಾಕತ್ತಿ, ಮುಚ್ಚುವುದು ತೆರೆದು ಮಾಡಾಕತ್ತಿ ಅಂತ ಹೇಳ್ತೀವಲ್ಲ, ಅದೇನಾದರೂ ಸೌಂಡ್ ಹೇಳೋದು ನಿಮಗೆ ಪಿಳಿ ಪಿಳಿ ಅಂತೇಳಿ? ಇಲ್ಲ. ಅದಕ್ಕೊಂದು ನಾವು ಹೆಸರು ಕೊಟ್ಟೀವಿ. ಘಟ ಘಟ, ನೀರು ಕುಡಿಯೋ ಶಬ್ದಕ್ಕೆ ಎಷ್ಟು ಜೋರು ನೀರು ಕುಡಿತೀವಿ, ಘಟ ಘಟ ಕುಡಿಯಾಕತ್ತಿ, ಸಾವಕಾಶ ಕುಡಿ ಅಂತ ಹೇಳ್ತಾರಲ್ಲ, ಘಟ ಘಟ ಇದೇನು ಒಂದು ಅನುಕರಣ ಅವ್ಯಯ. ಧರ ಧರ, ಧರ ಧರ ಎಳ್ಕೊಂಡು ಬರಬೇಡ ಹೇಳ್ತಾರಲ್ಲ, ರಪ 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 ಹೊಡಿಬೇಡ ಮಕ್ಕಳಿಗೆ ನೋಡ್ರಿ, ತಾಯಿ ದರ ಹೊಡಿಲಿಕ್ಕತ್ರಂದ್ರೆ ಮನ್ಯಾಗ ಹಿರಿಯರು ಹೇಳ್ತಿರ್ತಾರೆ ನೋಡ್ರಿ, ಅಜ್ಜ ಅಜ್ಜಿಗಳು ಏನು ರಪ್ ರಪ್ ಹೊಡ್ಯಾಕತ್ತಿ ಹುಡುಗರಿಗೆ, ರಪ ರಪ ಅನ್ನೋದೇನಿದು ಅನುಕರಣ ಅವ್ಯಯ. ಸರಸರ, ಹಾವು ಹೆಂಗೆ ಹೊಂಟದ? ಸರಸರ ಹೊಂಟದ. ಅಲ್ಲೇನಾದರೂ ಅದು ಅರ್ಥದ ಸರಸರ ಅನ್ನೋದಕ್ಕೆ? ಹಾವು ಅದೇ ತೀರಿ ಅದೇ ರೀತಿ ಹೋಗ್ತದ? ಇಲ್ಲ. ಆಮೇಲೆ ಗದ ಗದ, ಭಾಳ ಚಳಿ ಆದಾಗ ಮಳೆಯಲ್ಲಿ ತೋಯಿಸ್ಕೊಂಡು ಬಂದಾಗ ನಡಗ್ದಿರ್ತಾರೆ ನೋಡ್ರಿ, ಗದ ಗದ ನಡಗೋದು ಅಂತ ಹೇಳ್ತಾರಲ್ಲ. ಅದೇ ರೀತಿ ಗಳ ಗಳ ಮಾತಾಡೋದು, ಗಳ ಗಳ ಮಾತಾಡೋದು, ನೀರು ಕುಡಿದು ಗಳ ಗಳ ನೀರು ಕುಡಿಯೋದು ಈಗ ಹೇಳ್ತಾರಲ್ಲ. ಪರ ಪರ, ಈಗ ಅರಿವಿ ಹರಿಯುವುದು, ಕಾಗದ ಹರಿಯುವುದು, ಹರಿತಿರ್ತಿರಲ್ಲ ಕಾಗದಗಳನ್ನು ಹರಿಯುವಾಗ ಪರ ಪರ ಹರಿಬೇಡ ಅಂತ ಹೇಳ್ತಾರಲ್ಲ, ಅದು ಸೌಂಡಿಗೆ ನಾವು ಅದನ್ನು ವಿಶೇಷತೆ ಅಂತ ಹೇಳ್ತೀವಿ, ಇಲ್ಲ ಅದು ಅನುಕರಣ ಅವ್ಯಯ. ಅದೇ ರೀತಿ ಗಡ ಗಡ, ಈಗ ಮಳೆ ಬರುವಂಥ ಹೊತ್ತಿಗೆ ಮೋಡಗಳು ಏನಾಗ್ತವೆ, ಆಮೇಲೆ ಗುಡುಗು ಮಿಂಚು ಬರ್ತಿರ್ತದಲ್ಲ, ಗಡ ಗಡ ಸಿಡ್ಲು ಬಿಡಾಕತ್ತದ, ಮಳೆ ಬರ್ತದ ಅನ್ನೋದು ಗಡ ಗಡ ಅಂತ ಹೇಳ್ತೀವಲ್ಲ, ಗಡ ಗಡ ಇದು ಅನುಕರಣ ಅವ್ಯಯ. ಆಮೇಲೆ ಢಣ ಢಣ ಇತ್ಯಾದಿ, ಇಲ್ಲಿ ಇವೆಲ್ಲ ಏನು ಅನುಕರಣ ಅವ್ಯಯಕ್ಕೆ ಒಂದು ಉದಾಹರಣೆ. ಹೌದಾ, ಇದಿಷ್ಟು ಅವ್ಯಯಕ್ಕೆ ಅವ್ಯಯದ ಒಂದು ಉದಾಹರಣೆ. ಈಗಾಗಲೇ ದ್ವಿರುಕ್ತಿಯಾಗ್ಯದ ಇದು ಅನುಕರಣ ಅವ್ಯಯ. ಅದರೊಳಗೆ ನೋಡ್ರಿ, ಅವ್ಯಯದೊಳಗೆ ಎಂಟು ಪ್ರಕಾರಗಳು ಬರ್ತಾವು. ಆ ಎಂಟು ಪ್ರಕಾರೊಳಗೆ ನಿಮಗೆ ಅನುಕರಣ ಅವ್ಯಯನೇ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅದ. ನಿಮ್ಮ ಒಂದು ನೈನ್ತ್ ಕ್ಲಾಸಿಗೆ ಬರುವುದು ಅನುಕರಣ ಅವ್ಯಯ. ಮುಂದೆ ಎಂಟು ಪ್ರಕಾರಗಳು ನಿಮಗೆ ನೆಕ್ಸ್ಟ್ ಟೆಂತ್ ಕ್ಲಾಸ್ ಒಳಗೆ ಬರ್ತದೆ. ನೀವು ಜಸ್ಟ್ ಇದು ಅನುಕರಣ ಅವ್ಯಯನ್ನು ತಿಳ್ಕೊಂಡ್ರೆ ಸಾಕು. ಇದಿಷ್ಟು ಅವ್ಯಯದ ಒಂದು ವಿವರಣೆ. ಧನ್ಯವಾದಗಳು.